ಹೇ ಪರಮಾತ್ಮ, ಇವತ್ತು ಈ ದೇಹಕ್ಕೆ 72 ತುಂಬಿ 73ಕ್ಕೆ ಕಾಲಿಡುವ ಗಳಿಗೆ, 72 ಪ್ಲಸ್ ಭೂಮಿಗೆ ಬಂದು 72 ವರ್ಷ, ತಾಯಿ ಗರ್ಭಕ್ಕೆ ಬಂದು 72 ವರ್ಷ 9 ತಿಂಗಳ 10 ದಿವಸ. ವಿಚಿತ್ರ ಅಂದರೆ ಯಾರೂ ಈ ಕಡೆ ಗಮನ ಕೊಡೋದೇ ಇಲ್ಲ. ವಯಸ್ಸು ಯಾರಿಗಾಗಿದೆ? ನಮ್ಮ ದೇಹಕ್ಕೆ. ಅದನ್ನು ಹಿಡ್ಕೋಬೇಕಲ್ಲ, ಎಲ್ಲರೂ ಮರೆತು ಬಿಡ್ತಾರೆ. ಹೇ ಪ್ರಭು, ಯಾವ ಜನ್ಮದ ಪುಣ್ಯವೋ ಏನೋ, ನನಗೆ ಮನುಷ್ಯನನ್ನಾಗಿ ಈ ಭೂಮಿ ಮೇಲೆ ಹುಟ್ಟಿಸಿದೆ. ಇಡೀ ನನ್ನ 72 ವರ್ಷದ ಜೀವನವನ್ನು ಅವಲೋಕನ ಮಾಡಿಕೊಂಡಾಗ, ಹೇ ಪ್ರಭು, ಹೇ ಕರುಣಾಳುವೆ, 72 ವರ್ಷದ ಸಾರ್ಥಕ ಜೀವನವನ್ನು ನಡೆಸಲು ಅನುವು ಮಾಡಿಕೊಟ್ಟ ತಂದೆ, ಎಂದೆಂದೂ ನನಗೆ ಕಷ್ಟ ಕೊಡಲಿಲ್ಲ, ತೊಂದರೆ ಕೊಡಲಿಲ್ಲ. ಅನೇಕ ಸಾರಿ, ಕೆಲವು ಬಾರಿ ನಾನೇ ಸೃಷ್ಟಿಸಿಕೊಂಡ ಗುಜರನ್ನು ನಡುವೆ ಸಿಕ್ಕು ನಲಗಿದ್ದೇನೆ. ಆದರೆ ಆ ಕ್ಷಣದೊಳಗ ನಿನ್ನನ್ನು ನೆನೆಸಿಕೊಂಡಾಗ ತತ್ತಕ್ಷಣದಲ್ಲಿ ನನಗೆ ಸಾಂತ್ವನ ನೀಡಿರುವೆ. ನನ್ನ ಬದುಕನ್ನು ಪ್ರತಿಕ್ಷಣದಲ್ಲೂ ಸಹ್ಯವಾಗಿರಿಸಿರುವೆ. ತೊಂದರೆಗಳನ್ನು ನಿವಾರಣೆ ಮಾಡಿರುವೆ ತಂದೆ. ಪ್ರಭು, ಮತ್ತೊಬ್ಬರ ಬದುಕನ್ನು ಹೋಲಿಸಿಕೊಂಡಾಗ ನೀನು ನನಗೇನು ಕೊಡಲಿಲ್ಲ, ನನಗೇನು ಕೊಡಲಿಲ್ಲ, ಕೇಳಿದ್ದೆಲ್ಲವನ್ನು ಕೊಟ್ಟೆ ತಂದೆ. ಪವಾಡ ಸದೃಶ್ಯವಾಗಿ ಕೊಟ್ಟಿರುವೆ, ಪವಾಡ ಸದೃಶ್ಯವಾಗಿ ಕೊಟ್ಟಿರುವೆ ಪ್ರಭು. ನನ್ನ ದೇವರೇ, ನಿನಗೆ ಶರಣ ಶರಣಾರ್ಥಿ. ಯಾವುದಕ್ಕೂ ಕಡಿಮೆ ಮಾಡಿದೆ, ನನ್ನ ಸಂರಕ್ಷಿಸಿದೆ, ಬೆಳೆಸಿದೆ, ಪೋಷಿಸಿದೆ ತಂದೆ. ನಿನ್ನ ಕರುಣೆಗೆ ನನ್ನ ನಮನಗಳು, ನಿನ್ನ ಕರುಣೆಗೆ ನನ್ನ ನಮನಗಳು, ನಿನ್ನ ಕರುಣೆಗೆ ನನ್ನ ನಮನಗಳು ಪ್ರಭುವೇ. ಅವರಿವರು ಹೇಳುವ ಮುನ್ನ ಒಂದು ಕ್ಷಣ ಆಶೀರ್ವಾದ ನೀಡಿ ಹರಿಸುತ್ತಂದೆ.